ಸರ್ವರಿಗೂ ಸುಸ್ವಾಗತ. ಶಿವಶಕ್ತಿ ಕಲಾಕೇಂದ್ರದ ಸೆಕೆಂಡ್ ಸೆಷನ್ನು. ಆ್ಯಕ್ಚುಯಲಾಗಿ ನಾವೀಗ ನಮ್ಮ ಕಲಾಕೇಂದ್ರದ ಗಡಿಯಾರದಲ್ಲಿ 11:44 ನಮ್ಮ ಎರಡನೇ ಸೆಕೆಂಡ್ ಸೆಷನ್ ಆರಂಭ. ಇದರಲ್ಲಿ ಇದು 959 ಮಹಾಸಂಚಿಕೆಗೆ ಪ್ರವೇಶ ಮಾಡ್ತಾ ಇದ್ದೀವಿ. ಪಾರ್ಟ್ 43 ಬುದ್ಧಾವತಾರ. ಬುದ್ಧಾವತಾರದಲ್ಲಿ ಈಗಾಗಲೇ 42 ಮುಗಿಸಿ ದಶಾವತಾರ ಮಹಾವಿಷ್ಣು, ಈ ವಿಭಾಗದಲ್ಲಿ 9ನೇ ಅವತಾರ ಬುದ್ಧನ ಅವತಾರದ ಬಗ್ಗೆ 42 ಸಂಚಿಕೆಗಳು ಇದುವರೆಗೂ ಆಗಿ 42 ಶಾಂತಿ ಮಂತ್ರಗಳಾಗಿವೆ. ಈಗ 43ನೆಯ ಸಂಚಿಕೆಗೆ, ಬುದ್ಧಾವತಾರಕ್ಕೆ ನಿಮ್ಮನ್ನೆಲ್ಲ ಸ್ವಾಗತಿಸ್ತೀನಿ. ಅದಕ್ಕೆ ಪೂರ್ವಭಾವಿಯಾಗಿ ಒಂದು ಬುದ್ಧನ ಶಾಂತಿಗೆ ಅನುಗುಣವಾಗಿ ಒಂದು ಶಾಂತಿ ಮಂತ್ರ. ಅದರ ಸಾಹಿತ್ಯ: ಓಂ ಧೃತೆ ಧೃಂಹಮ ಜೋಕ್ತೆ ಸಂದೃಶಿ ಜೀವ್ಯಾಸಂ ಜೋಕ್ತೆ ಸಂದೃಶಿ ಜೀವ್ಯಾಸಂ. ಓಂ ಶಾಂತಿ ಶಾಂತಿ ಶಾಂತಿ. ತದರಿ ನ ಓಂ ಧೃತೆ ದೃಂಹಮ ಓಂ ಧೃತೆ ದೃಂಹಮ ಜೋಕ್ತೆ ಸಂದೃಶಿ ಜೋಕ್ತೆ ಸಂದೃಶಿ ಜೀವ್ಯಾಸಂ ಜೀವ್ಯಾಸಂ ಜೋಕ್ತೆ ಸಂದೃಶಿ ಜೀವ್ಯಾಸಂ ಜೋಕ್ತೆ ಸಂದೃಶಿ ಜೀವ್ಯಾಸಂ ಜೋಕ್ತೆ ಸೌದೃಶಿ ಜೀವ್ಯಾಸಂ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಧೃತೆ ಧೃಂಹಮ ಜೋಕ್ತೆ ಸಂದೃಶಿ ಜೀವ್ಯಾಸಂ ಜೋಕ್ತೆ ಸಂದೃಶಿ ಜೀವ್ಯಾಸಂ. ಓಂ ಶಾಂತಿ 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 ಶಾಂತಿ. ನಮ್ಮ ಬುದ್ಧಾವತಾರ ಇದಕ್ಕೆ ಈ ನಮ್ಮ ಶಾಂತಿ ಮಂತ್ರ ಯಾವ ರೀತಿ ಹೊಂದಿಕೊಳ್ಳುತ್ತೆ ಅನ್ನೋದನ್ನು ನೋಡೋದೇ ಈ 959 ಮಹಾಸಂಚಿಕೆಯ ಬುದ್ಧ ಅವತಾರದ 43ನೇ ಸಂಚಿಕೆಗೆ ಪ್ರವೇಶದಲ್ಲಿ ಇದರ ಅರ್ಥ ಭಾವಾರ್ಥ: ಬಲಿಷ್ಠನಾದವನೇ ನನ್ನನ್ನು ಬಲಿಷ್ಠಗೊಳಿಸು. ನೋಡಿ, ಈ ಪ್ರಪಂಚದಲ್ಲಿ ಇದು ಬಹಳ, ಇದಕ್ಕೆ ವ್ಯಾಖ್ಯಾನಗಳು ಯಾಕೆ ಬೇಕು ಅಂದರೆ, ಇನ್ನು ಸುಮ್ಮನೆ ಇದು ಬಹಳ ಅಪರೂಪವಾದ ಶಾಂತಿ ಮಂತ್ರ ಹೇಳಿದ್ದು. ಇದರ ಅರ್ಥನೂ ಕೂಡ ಹೀಗೆ ಓದ್ತೀನಿ, ಅಲ್ಲಿ ಏನು ಅಚ್ಚಾಗಿರೋದನ್ನೇ ಓದ್ತೀನಿ ನಾನು. ಬಲಿಷ್ಠನಾದವನೇ ನನ್ನನ್ನು ಬಲಿಷ್ಠಗೊಳಿಸು.
ನಿನ್ನನ್ನು ನೋಡುತ್ತಿರಲು ನಾನು ದೀರ್ಘಾಯುಷಿಯಾಗಿರಲಿ ಇಷ್ಟೇ. ಓಂ ಧೃತೆ ದೃಂಹಮ ಜೋಕ್ಸ್ತೆ ಸಂದೃಶಿ ಜೀವ್ಯಾಸಂ. ಇನ್ನೊಂದು ಸತಿ ಅದೇ ರಿಪೀಟ್ ಆಗಿದೆ, ಜೋಕ್ಸ್ತೆ ಸಂದೃಶಿ ಜೀವ್ಯಾಸಂ. ಓಂ ಶಾಂತಿ, ಓಂ ಶಾಂತಿ. ಇದನ್ನು ನಾನು ಹಂಸಧ್ವನಿ ರಾಗದಲ್ಲಿ ನಿರೂಪಿಸ್ತೆ, ಒಂಚೂರು ರಾಗ ನುಡಿಸಿ. ಇಷ್ಟೇ ಇದಾಗಿರೋದು ಈ ಸಂಚಿಕೆಯಲ್ಲಿ 4 ನಿಮಿಷದಲ್ಲಿ ಆಗಿರೋದು ಇದು. ಇದೇ ಇಷ್ಟು ಹೇಳಿಬಿಟ್ರೆ ಇದನ್ನೇ ನನ್ನ ಬೆಳಗ್ಗೆ ಸುಮಾರು ಜನ ಫೋನ್ ಮಾಡಿದ್ರು, 3-4 ದಿವಸದ್ದೆಲ್ಲ ಕೇಳಿಬಿಟ್ಟು, ಸರ್ ಭಾಳ ಚೆನ್ನಾಗಿ ಬರ್ತಾ ಇದೆ ನಿಜ ನೀವು ಹೇಳಿದಾಗೆ. ಅವರು ಸಂಸ್ಕೃತದಲ್ಲಿ ಬುದ್ಧಾಮ ಪಂಡಿತರು ನೋಡಿ. ಈ ರೀತಿ ನಾವು ಮಂತ್ರನ ಉಚ್ಚಾರಣೆ ಮಾಡ್ತಿದ್ವು, ಆಮೇಲೆ ಕೆಲವು ಕಾಮನ್ ಶಾಂತಿ ಮಂತ್ರಗಳು ಹೇಳ್ತಿದ್ವು. ಆದರೆ ವಿಶೇಷವಾಗಿರೋದು ಇವೆಲ್ಲ ಯಜುರ್ವೇದ ಸಂಹಿತೆಯಲ್ಲಿ ಋಕ್ ಸಂಹಿತೆಯಲ್ಲಿ ಇದೆ ಅಂತ ಗೊತ್ತು. ಇವೆಲ್ಲ ಶಾಂತಿ ಮಂತ್ರಗಳು ಅಂತ ಗೊತ್ತಿದ್ರು ಕೂಡ ನೀವು ಓಂ ಸೇರಿಸಿ ಶಾಂತಿ ಶಾಂತಿ ಅಂದಾಗ ಬಿಗಿನಿಂಗ್ ಆ್ಯಂಡ್ ಎಂಡಲ್ಲಿ ಇದು ಶಾಂತಿ ಮಂತ್ರ ಅಂತ ಗೊತ್ತಾಗಿದ್ದು ಅಂತ ಹೇಳಿದ್ರು. ಅದಕ್ಕೆ ಅದನ್ನು ಎಷ್ಟು ಚೆನ್ನಾಗಿ ಬುದ್ಧನ ಶಾಂತಿಗೆ, ಆಮೇಲೆ ನಮಗೆ ಪ್ರಪಂಚದಲ್ಲಿ ಆಗ್ತಿರೋ ಅಶಾಂತಿಗೆ ಇವೆರಡಕ್ಕೂ ಹೊಂದಿಸಿ ಹೇಳ್ತಾ ಇರೋದು ಭಾಳ ಚೆನ್ನಾಗಿದೆ ಅಂತ ನೋಡಿ. ಅಂದರೆ ಕೇಳಿ ಹೇಳಿ ಅದನ್ನು ನನ್ನ ವೀಕ್ಷಿಸಿ ಹೇಳಿರೋದು ನಮಗೆ ಅವಾಗ ಸ್ವಲ್ಪ ಸಂತೋಷ ಆಗುತ್ತೆ. ಯಾಕೆಂದರೆ ಅವತ್ತು ಈವನ್ ವೀಕ್ಷಿಸ್ತವರು ಸ್ವಲ್ಪ ಏನಾದರೂ ಸುಧಾರಣೆ ಇದ್ರೆ ಹೇಳಿದ್ರು ತಪ್ಪಿಲ್ಲ, ಅಥವಾ ಇಂಥದ್ದು ವಿಚಾರ ತಪ್ಪಿದೆ ಅಂತ ಹೇಳಿದ್ರು ತಪ್ಪಿಲ್ಲ. ಅವಾಗ ನಾವು ಸರಿ ಮಾಡ್ಕೋಬೋದು. ನಾವು ಹೇಳೋದೆಲ್ಲ 100% ಇದು ಅಂತ ಹೇಳೋಕ್ಕಾಗಲ್ಲ, ಆದರೆ ಅದನ್ನೂ ಹೇಳಿದ್ರು ಒಬ್ಬರು. ಅದಕ್ಕೆ ನೀವು ಇದನ್ನು ಹಂಚ್ ಇಲ್ಲಿ ಬರೋದು ಅದೇನೆ ಬಲಿಷ್ಠ. ಇಲ್ಲಿ ಬಲಿಷ್ಠನಾದವನೇ ನನ್ನನ್ನು ಬಲಿಷ್ಠಗೊಳಿಸು ಅನ್ನೋದಕ್ಕೆ ನಿಮಗಿಂತ ಬಲಿಷ್ಠ ಯಾರೂ ಇಲ್ಲ ಅಂದರು. ನಾನು ಮೊದಲು ಶುರುವಿನಲ್ಲೇ ನನಗೆ ಮೊದಲು ಒಂಚೂರು ಏನಪ್ಪ ಈ ಥರ ಇಸ್ ಇಟ್ ಎ ಲೆಫ್ಟ್ ಹ್ಯಾಂಡೆಡ್ ಕಾಂಪ್ಲಿಮೆಂಟ್ ಅಂದ್ಕೊಂಬಿಟ್ಟೆ ನಾನು. ಅದನ್ನ ಯಾಕೆ ಅಂತ ಕೇಳಿದ್ದಕ್ಕೆ ಅವ್ರು ಹೇಳಿದ್ರು, ಆ ಒಂದು ದ್ರಾಷ್ಟ್ಯ ಬೇಕು ಹೇಳಬೇಕಾದ್ರೆ. ನೀವು ಆ್ಯಸ್ ಇಫ್ ಬುದ್ಧನ ಫಾಲೋ ಇರರು ಸರಿನೇ, ನೀವು ಬೌದ್ಧಿಸಮೇ ನಿಮಗೆ ಅಳವಡಿಸ್ಕೊಂಡಿರೋ ಹಾಗೆ ಅಂತ ಅಷ್ಟು ಅಥಾರಿಟೇಟಿವಾಗಿ ಬಲಿಷ್ಠವಾಗಿ ಹೇಳಿದ್ರೆ ಅದಕ್ಕೆ ಆ ಮಾತು ಹೇಳಿದೆ ಅಂದರು. ಮೊದಲು ಅಂದರೆ 1 ನಿಮಿಷ ಸ್ವಲ್ಪ ಬಲಿಷ್ಠ ಅಂದರೆ ಹೇಗೆ ಹೇಳಿ ಅಂತ ಹೇಳಿದೆ. ಹಾಗಲ್ಲ ನಿಮ್ಗೆ ಹೇಳಿರೋದ್ರಲ್ಲಿ ಒಂದು ಅಥಾರಿಟೇಟಿವಾಗಿ ಹೇಳ್ತಾ ಇರಲ್ಲ ಅಂದರೆ ಒಂದು ವಿಚಾರದಲ್ಲಿ ಮಗ್ನರಾದರೆ ಅದನ್ನು ಎಲ್ಲ ಸ್ವಾಂಗೀಕರಿಸ್ಕೊಂಡು ಅದನ್ನೇ ಲಂಬಿಸೋದು ಬಹಳ ಕಷ್ಟ ಇದೆ ಅಂತ ಪಾಪ ಆಮೇಲೆ ಹೇಳಿದರು. ಆಗ ನಿಜವಾಗ್ಲೂ ಇವರು ಒಳ್ಳೆ ಚೆನ್ನಾಗಿ ನೋಡಿ ಆಸ್ವಾದನೆ ಮಾಡಿ ಹೇಳ್ತಾ ಇದ್ದಾರೆ ಕರೆಕ್ಟು ಅಂತ. ಅದಕ್ಕೆ ತಕ್ಕ ಹಾಗೆ ನೋಡಿ, ಓಂ ಧೃತೆ ದೃಮ್ಹಮ ಅಂದರೆ ಇದು ಬಹಳವೆಲ್ಲ ಪಾಲಿ ಸಂಸ್ಕೃತದ ಹೈಯೆಸ್ಟ್ ವಾಡಿಕೆಯಲ್ಲಿ ಉಪಯೋಗಿಸುವಂಥ ಭಾಷೆಗಳೆಲ್ಲ ಇದು. ಓಂ ಧೃತೆ ಧೃತಿ ಅಂದರೆ ಧೃತಿ ಶ್ರುತಿ ಸ್ಮೃತಿ ಧೃತಿ ಇವೆಲ್ಲ ಧೈರ್ಯಕ್ಕೆ ಬೇಕಾಗಿರೋದು. ಧೃತಿ ಅಂದರೆ ಬಲಿಷ್ಠ ಅಂತಂದು ಅರ್ಥ ಆದರೂ ಕೂಡ ಧೈರ್ಯ ಬೇಕು. ಯಾವಾಗ ಧೈರ್ಯ ಬೇಕಾಗುತ್ತೆ ಅಂದರೆ ಯಾರು ಯಾವ ವಿಚಾರದಲ್ಲಿ ಆಳವಾಗಿ ಅಧ್ಯಯನ ಮಾಡಿಕೊಂಡು ಅದನ್ನು ಇನ್ನೊಬ್ರು ಹೇಳೋಷ್ಟು ಶಕ್ತಿ, ಅದು ನಮ್ಮ ಗೌತಮ ಬುದ್ಧಂಗಿದ್ದು ಅನುಭವಿಸಿ ಹೇಳಿದ್ವು ಅವನು. ಅದಕ್ಕೆ ನನಗೆ ಅವನು ಬಲಿಷ್ಠ ಅಂತ ಯಾಕೆ ಅಂದರೆ ಅವನು ಹ್ಯಾಸ್ ಅಂಡರ್ಗಾನ್ ಸೋ ಮೆನಿ ಎಕ್ಸಾಮಿನೇಷನ್ಸ್ ಅಂತಾರಲ್ಲ, 40 ವರ್ಷ ಅವನು ಹೊರಗಡೆ ಬಂದಟ್ಗೆ ಅವನೇನು ಒಂದೇ ಸತಿ ಯಾರೂ ಒಪ್ಕೊಳ್ಳೋದಿಲ್ಲ. ತುಂಬ ಅವನು ತನ್ನನ್ನು ತಾನೇ ಬಲಿ ಒಂದು ರೀತಿ ಅದು ಬಲಿ ಕೊಟ್ಟು ಅಂತಾರಲ್ಲ ಹಾಗೆ, ಬಲಿಧ್ಯಾನ ಅಂತ ನಾವು ಹೇಳ್ತೀವಿ, ಬಲಿಹರಣ ಅಂತ ಕೊಡ್ತೀವಿ. ನಾವು ಕೊನೆಯಲ್ಲಿ ಯಾವುದೇ ಪೂಜಾ ಪುನಸ್ಕಾರ ಆದಮೇಲೆ ಒಂದಿಷ್ಟು ಯಾವ ನೈವೇದ್ಯ ಮಾಡಿರ್ತಾರಲ್ಲ ಅದನ್ನು ಒಂದು ಇದರಲ್ಲಿ ತೆಗೆದಿಟ್ಬಿಟ್ಟು ಅಂದರೆ ಫಸ್ಟ್ ಅದಕ್ಕೂ ಆಮೇಲೆ ಇದರಲ್ಲಿ ಊಟ ಮಾಡೋಕ್ಕೆ ಮುಂಚೆ ನಾವು ಒಂದು ಚಿತ್ರಾವತಿ ಅಂತ ಇಡ್ತೀವಿ. ಹಾಗೆ ಅವನು ತನ್ನನ್ನು ತಾನೇ ಎಲ್ಲದಕ್ಕೊಂದು ಸಮಾಜಕ್ಕೂ ಒಡ್ಡಿಕೊಂಡು ಎಲ್ಲ ಪರೀಕ್ಷೆಯೂ ಕೂಡ ಎಲ್ಲ ಕಾಲ ಬೇಸಿಗೆ ಕಾಲ ಮಳೆಗಾಲ ಚಳಿಗಾಲ ಎಲ್ಲರೂ ಬಯಲಿಗೆ ಬಂದು ಬಹಳ ಜನದ ಜೊತೆ ಜಿಜ್ಞಾಸೆ ಮಾಡಿ ತಾನು ಚಿಂತನೆ ಮಾಡಿ ತನಗೆ ಜ್ಞಾನೋದಯ ಆದ ಮೇಲೆ ಅವನು ಇನ್ನು ಬಾಕಿಯವ್ರಿಗೆಲ್ಲ ಹೇಳ್ಕೊಂಬಂದು ಹೇಳ್ಕೊಂಬಂದಿದ್ದು ಅಂದರೆ ಏನಂದರೆ ತನ್ನ ಜಂಬ ಹೇಳ್ಕೊಳ್ಳಿಲ್ಲ, ಅವನು ತಾನು ಕಂಡ ಸತ್ಯವನ್ನು ಹಾಗೆ ಹೊರಟೋಗುತ್ತಲ್ಲ ಅಂತ ಅದನ್ನು ನಮಗೆ ನೀಡಿದ. ಅದರಿಂದ ನಾವು ಇಷ್ಟೊಂದು ಬುದ್ಧಾವತಾರದಲ್ಲಿ ಈಗ ನಾನು 42ನೇ ಸಂಚಿಕೆಗೂ 42 ಅಲ್ಲ 4000 ಸಂಚಿಕೆಗೆ ಹೋಗೋ ಹೇಳೋಷ್ಟು ವಿಚಾರ ಬುದ್ಧ ಹೇಳಿದ್ದಾನೆ. ಆದರೆ ಇಲ್ಲಿ ಬಲಿಷ್ಠನಾದವನೇ ನನ್ನನ್ನು ಬಲಿಷ್ಠಗೊಳಿಸುವಂತ ಅಂದರೆ ಅರ್ಥ ಯಾರು ಇನ್ನೊಬ್ಬರನ್ನ ಒಪ್ಕೋಬೇಕಾದ್ರೆ ಅವರು ಒಬ್ಬ ದೊಡ್ಡ ಜ್ಞಾನಿಗಳೇ ಆಗಿರಬೇಕು. ಈಗ ನನಗೆ ಯಾರು ಹೇಳಿದ್ರು ನಿಜವಾಗ ನಾನು ಈ ಮೂಲಕ ಒಂದು ವರ್ಲ್ಡ್ ಪ್ಲ್ಯಾಟ್ಫಾರ್ಮ್ನ ಅವರು ಬಲಿಷ್ಠ ಆಗಿರೋದ್ರಿಂದ ಹೇಳಿದ್ರು ಹೇಳಬೇಕಾದ್ರೆ ಇನ್ನೊಬ್ಬರಲ್ಲಿರೋ ಒಂದು ಒಳ್ಳೆತನ ಅಥವಾ ಒಂದು ವಿದ್ಯೆಯನ್ನು ಗುರುತಿಸ್ಬೇಕಾದ್ರೆ ಅವರು ನಿಜವಾಗ ಯಾರನ್ನು ಗುರುತಿಸ್ತಾರೋ ಅವ್ರಿಗಿಂತಲೂ ಜಾಸ್ತಿ ವಿದ್ಯಾವಂತರಾಗಿರ್ತಾರೆ. ಯಾಕೆಂದರೆ ಸಾಮಾನ್ಯವಾಗಿ ಇನ್ನೊಬ್ಬರ ವಿದ್ಯೆಯನ್ನು ಗೌರವಿಸ್ಬೇಕಾದ್ರೆ ಅವ್ರಿಗೆ ಆ ವಿದ್ಯೆ ಬಗ್ಗೆ ಗೌರವ ಇರಬೇಕು, ಅವರು ಅಂತಹ ಗೌರವವನ್ನು ಪಡ್ಕೊಂಡಿರೋರಾಗಿರ್ಬೇಕು, ಆಗಲೇ ನಿಜವಾದ ವಿದ್ಯಾವಂತರು ಅಂತ ಹೇಳೋದು. ಆದ್ದರಿಂದ ಇಲ್ಲಿ ಬಲಿಷ್ಠನಾದವನೇ ನನ್ನನ್ನು ಬಲಿಷ್ಠಗೊಳಿಸು ಅಂದರೆ ಅರ್ಥ
ನಾನಿಲ್ಲಿ ವಿತ್ ಆಲ್ ಹ್ಯುಮಿಲಿಟಿ ಯಾರೋ ಇಷ್ಟೆಲ್ಲ ಹೇಳಿದ ತಕ್ಷಣ ಓ ನಾನು ಹೇಳಿದ್ದೆಲ್ಲ ಇದು ಅಂತ ನನಗೆ ಇನ್ನಷ್ಟು ನಾನು ಇನ್ನೂ ಒಂದು ಏನಿದೆಯೋ ಅದಕ್ಕಿಂತಲೂ ಒಂದು 10 ಸ್ಟೆಪ್ ಕೆಳಗೆ ಬರಬೇಕಾಗುತ್ತೆ. ಇಟ್ಸ್ ಎ ನಾಟ್ ಎ ಬೆಡ್ ಆಫ್ ರೋಸಸ್ಸು. ಒಬ್ಬರ ಕೈಯಲ್ಲಿ ನೀವು ಒಳ್ಳೆಯದು ಅಂತ ಹೊಗಳಿಸ್ಕೋಬೇಕಾರೆ ಆ ಸ್ಟೇಟಸ್ಗೋ ಮೇಂಟೈನ್ ಮಾಡ್ಬೇಕಾದ್ರೆ ನಾವು ಆ ರೀತಿ ಸುಮ್ಮನೆ ತೋರಿಕೆಗೆ ಒಂದು ನಿಮಿಷ ಇರ್ಬೋದಷ್ಟೇ. ಹುಟ್ಟುಬಣ್ಣವೋ ಕಟ್ಟುಬಣ್ಣವೋ ಅಂತ ಮೇಕಪ್ ಮಾಡ್ಕೊಂಡಿರ್ತೀವಿ ನಾವು. ಈಗ ನಾವು ಇಲ್ಲೊಂದು ಕುಂಕುಮ ಇಟ್ಕೊಂಡಿದ್ದೀನಿ, ಇನ್ನೊಂದು ಎರಡು ಅಭಿಯಾನ ಆಗೋತ್ತಿಗೆ ಬೆವರಿಗೆ ಈ ಕುಂಕುಮ ಇಳ್ಕೊಂಬಂದ್ಬಿಡುತ್ತೆ. ಈವನ್ ಸ್ಟಿಕರ್ ಕುಂಕುಮ ಆದರೂ ಕೂಡ ಇನ್ನು ಹುಡಿ ಕುಂಕುಮ ಮಾಮೂಲು ತರು ಕುಂಕುಮ ಅಂದರೆ ಮೈಯೆಲ್ಲ ಇದೆಲ್ಲ ಆಗ್ಬಿಡುತ್ತೆ. ಐ ಮೀನ್ ಇದು ಎಷ್ಟು ಇದು ಸತ್ಯವೋ. ನಾವು ತೋರಿಕೆಗೆ ಯಾವ್ದಾರು ವಿದ್ಯೆನೋ ಅಥವಾ ತೋರಿಕೆಗೋಸ್ಕರ ನಾವು ಯಾವುದೋ ಒಂದು ಮಾತಾಡಿದ್ರೆ, ತೋರಿಕೆಗೆ ಹೊಗಳಿದ್ರೆ, ತೋರಿಕೆಗೆ ಪ್ರೀತಿ ತೋರಿಸಿದ್ರೆ ಅದು ಜಾಸ್ತಿ ಇರೋಲ್ಲ. ಅದು ಬಲಿಷ್ಠವ ಅಂದರೆ ಅದು ಮೈ ಕರಗತವಾಗಿರಬೇಕು. ಯಾವುದೇ ಅದು ಕರಗತವಾಗಿ ಅದನ್ನು ಬಲಿಷ್ಠನಾದವನೇ ಅಂದರೆ ನಾವು ಯಾರನ್ನು ಕೇಳ್ತಾ ಇದ್ದೀವಿ ಅಂತಲೇ ನಮ್ಮನ್ನು ಸೃಷ್ಟಿ ಮಾಡಿದವನು ಬಹಳ ಬಲಿಷ್ಠನೇ ಆಗಿರಬೇಕು. ಇದ್ರೆ ನಾವು ಬಲಿಷ್ಠ ಆಗೋಕ್ಕೆ ಹೇಗೆ ಸಾಧ್ಯ? ಅವನು ಬಹಳ ಮಹಾಜ್ಞಾನಿಯಾದವನು, ಬುದ್ಧ ಮಹಾಜ್ಞಾನಿ. ಅವನು ವಿಚಾರ ಮಾತಾಡ್ತಿರೋದ್ರಿಂದ ಆ ಜ್ಞಾನದ ಹೊನಲು, ಜ್ಞಾನದ ಹರಿವು, ಜ್ಞಾನದ ಬೆಳಕು ಬರ್ತಾಯಿದೆ ಅಷ್ಟೇ. ಇಲ್ಲಿ ನಂಜುಂಡು ಸ್ವಾಮಿಯಿಂದ ಬಂದ ಜ್ಞಾನದ ಬೆಳಕಲ್ಲ ಅದು. ನಂಜುಂಡು ಸ್ವಾಮಿ ತಾಯಿ ಮೂಲಕ ಪಡ್ಕೊಂಡ ಒಂದು 4 ಅಕ್ಷರ, ಅದು ಜ್ಞಾಪಕ ಶಕ್ತಿ ಮೂಲಕ ನಮ್ಮ ಜ್ಞಾಪಕ ಶಾಲೆಯಿಂದ ಹೊರಬರ್ತಾ ಇರುವಂಥದ್ದು. ಅದಕ್ಕೊಂದು ಹೋಲಿಕೆ, ಒಂದು ಇನ್ನಂಗಿರ್ತಕ್ಕಂಥದ್ದು ಇದಕ್ಕೆ ಮೂಲ ಶಾಂತಿ ಮತ್ತು ಅವನ ವಿಚಾರ, ಅವನ ಅಷ್ಟಮಾರ್ಗ. ಇದ್ರ ಮೂಲಕ ಇದು ನನ್ನ ಹಳಿ. ಬರೀ ರೈಲು ರೈಲಿಂಗ್ ಮೇಲೆ ಹೋಗ್ಬೇಕಾದ್ರೆ ಬರೀ ರೈಲು ಹಾಕಿ ಹೋಗೋಕ್ಕಾಗಲ್ಲ, ಈ ಎರಡು ಹಳಿ ಮೇಲೆ ಹೋಗ್ತಾ ಇದೆ ಅನ್ನೋದನ್ನು. ಮತ್ತು ಕೆಲವು ಸಂದರ್ಭದಲ್ಲಿ ನಿಮ್ಗೆ ಎಷ್ಟು ಜನ ಗೊತ್ತಿದೆಯಲ್ಲೋ, ಊಟಿ ಕಡೆ ಅಂತ ಕಡೆ ಹೋದರೆ ಹಿಲ್ ಸ್ಟೇಷನಲ್ಲಿ ಹೋದರೆ ಎರಡು ಹಳಿ ಮಧ್ಯೆ ಇನ್ನೊಂದು ಹಲ್ಲರ್ ಒಂದಿರುತ್ತೆ ಮಧ್ಯದಲ್ಲಿ. ಹಾಗೆ ಈ ಹಲ್ಲರ್ ಏನು ಅಂದರೆ ಬುದ್ಧ ನನಗೆ ಕೊಟ್ಟಿರೋ ಒಂದು ಜ್ಞಾಪಕ ಶಕ್ತಿ, ಆ ಜ್ಞಾನ ಅಷ್ಟೇ. ಬುದ್ಧ ಮಾರ್ಗದಲ್ಲಿ ಚಲಿತಾ ಇದ್ದೀನಿ, ಆ ಮಧ್ಯದಲ್ಲಿ ಹೋಗ್ತಾ ಇರತಕ್ಕಂಥ. ಅದಕ್ಕೆ ಬಲಿಷ್ಠನಾದ ಮನೆ ನನ್ನನ್ನು ಬಲಿಷ್ಠಗೊಳಿಸು. ಓಂ ಧೃತೆ ದೃಂಹಮ. ಆಮೇಲೆ ನಿನ್ನನ್ನು ನೋಡುತ್ತಿರಲು ಅಂದರೆ ನಾನು ದೀರ್ಘಾಯುಷಿಯಾಗಿರಲಿ. ನೀವು ಯಾವುದೇ ಒಬ್ಬ ವ್ಯಕ್ತಿ ಜೊತೆ ಟೆಲ್ ಹೂ ಯುವರ್ ಫ್ರೆಂಡ್ಸ್ ಆರ್, ಐ ವಿಲ್ ಟೆಲ್ ವಾಟ್ ಯು ಆರ್. ಸುಮ್ಮನೆ ಒಬ್ಬರ ಜೊತೆ ನಾವು ನಿತ್ಯ ಜೀವನದಲ್ಲೂ ಅಷ್ಟೆ, ಯಾವಾಗಲೂ ಗೋಳು ಹೇಳ್ಕೊಳ್ಳೋದು, ಯಾವಾಗಲೂ ಇನ್ನೊಬ್ಬರನ್ನ ದೂಷಣೆ ಮಾಡ್ತಾ ಇರೋದು ಅಥವಾ ನೆಗೆಟಿವ್ ಥಿಂಕಿಂಗ್ ಅಂಥವ್ರ ಜೊತೆ ಓಡಾಡ್ತಾ ಇದ್ದರೆ ನಮಗೆ ಬೇಡ ಅಂದ್ರೂ ಒಂದು ಸತಿ ಅವ್ರ, ಯಾಕಂದರೆ ಅವ್ರ ಜೊತೆ ನೀವು 30 ಓಡಾಡ್ತಿದ್ದಾಗ ಏನತ್ತೆ 50% ನಾವು ಅವರೇ ಆಗಿಬಿಡ್ತೀವಿ. ಇಂಥ ಬರೀ ಯಾವಾಗಲೂ ಎಲ್ಲದರಲ್ಲೂ ಇದನ್ನು ನೋಡೋದು, ನೆಗೆಟಿವ್ ಥಿಂಕಿಂಗ್ ಮಾಡೋದು. ಆದರೆ ಇಲ್ಲಿ ನಾವು ಯಾರನ್ನು ನೋಡ್ತಾ ಇದ್ದೀವಿ ಅಂದರೆ ನಮ್ಗೆ ಯಾರು ಗುರು ಅಂದರೆ ಬುದ್ಧ, 9ನೇ ಅವತಾರದ ಮಹಾಗುರು. ಅವನು ಬಲಿಷ್ಠನಾಗಿರೋ ಹೊತ್ತಿಗೆ ಅವನು ನನ್ನನ್ನು ಬಲಿಷ್ಠಗೊಳಿಸು ಅಂತ ನಾವು ಕೇಳೋದು ಶಾಂತಿ. ಯಾಕೆಂದರೆ ಶಾಂತಿ ಮಂತ್ರಗಳೆಲ್ಲ ವಿಷ್ಣು ಆಮ್ನಿಪೊಟೆಂಟ್, ಆಮ್ನಿಷಿಯಂಟ್, ಆಮ್ನಿ ಪ್ರೆಸೆಂಟ್. ಅವನು ಆಮ್ನಿ ಪ್ರೆಸೆಂಟ್ ಯಾವ 9ನೇ ಅವತಾರದಲ್ಲೂ ಅವನು ಆಮ್ನಿ ಪ್ರೆಸೆಂಟ್. ಅವನು ಆಮ್ನಿಷಿಯಂಟ್ ಅಂದರೆ ಮತ್ಸ್ಯಕೂರ್ಮ ವರಾಹ ನರಸಿಂಹ ವಾಮನ ಪರಶುರಾಮ ರಾಮ ಕೃಷ್ಣ ಬುದ್ಧ. ಇಷ್ಟು ಅವನ ಹಿಂದೆ 8 ಅವತಾರಗಳ ಅನುಭವ ಅವನ ಹಿಂದೆ ಇದೆ. ಆ ಅನುಭವದಿಂದ ಅವನು ಬಲಿಷ್ಠ ಅಂತ ಅರ್ಥ ನಾನು ವ್ಯಾಖ್ಯಾನ ಮಾಡೋದು. ಯಾಕೆಂದರೆ ಅಷ್ಟಮಾರ್ಗ ಬರಬೇಕಾದ್ರೆ 8 ಅವತಾರಗಳ ವಿಚಾರಗಳು ಅವನಲ್ಲಿ ಗ್ರಾಹ್ಯವಾಗಿ 9ನೇ ಅವತಾರವಾದ ತನ್ನ ಬೌದ್ಧ ಅವತಾರದಲ್ಲಿ ಅದನ್ನು ನಾವೀಗ ಸ್ಮರಣೆ ಮಾಡ್ತಾ ಇದ್ದೀವಿ. ಆದ್ದರಿಂದ ಅವನು ಬಲಿಷ್ಠನಾದವನೇ, ನನ್ನನ್ನು ಬಲಿಷ್ಠಗೊಳಿಸು. ಅಪ್ಪ ನೀನು 9ನೇ ಅವತಾರ ಇಷ್ಟು ಬಲಿಷ್ಠನಾದವನು, ನನ್ನಂಥವನೊಬ್ಬ ಈ ವಿಚಾರ ಹೇಳಬೇಕಾದ್ರೆ ನನಗೆ ನಿನ್ನ ಜ್ಞಾನನ ಪ್ರಸರಿಸಿ ನನ್ನನ್ನು ಇನ್ನಷ್ಟು ಬಲಿಷ್ಠಗೊಳಿಸು ಅಂತ ಕೇಳ್ಕೊಳ್ಳೋದು. ಹಾಗೆ ಯಾರ್ಯಾರು ಯಾವ್ಯಾವ ಕ್ಷೇತ್ರದಲ್ಲಿದ್ದಾರೋ ಅವರವರ ಕ್ಷೇತ್ರದ ಅವರವ್ರ ದೇವರನ್ನು ಯಾರ್ಯಾರು ಅವ್ರ ರೋಲ್ ಮಾಡಲ್ಲ ಅವ್ರನ್ನ ಕೇಳ್ಕೋಬೇಕಾಗುತ್ತೆ. ನಾವು ಬಲಿಷ್ಠ ಆಗಬೇಕಾದ್ರೆ ನಮ್ಮ ಮೇಯ್ನು ಮೂಲನ ಮರಿಲೇಬಾರದು. ಎಷ್ಟೇ ಅವ್ರು ಏನೇ ಬೇರೆ ಬೇರೆ ತಾವು ಮುಂದೆ ಬಂದಿರ್ಬೋದು ನಮಗಿಂತ ಹೆಚ್ಚಾಗಿ, ಆದರೆ ಮೂಲದಲ್ಲಿ ಏನು ಕಲ್ತ್ಕೊಂಡಿರ್ತಾರೋ ಆಮೇಲೆ ನಾವು ಮೂಲ ಕಲಿತು PhD ತೊಗೋಬೋದು, ನಾವೇ ಒಂದು ದೊಡ್ಡ ಆಫೀಸ್ ಓಪನ್ ಮಾಡಿಬಿಡ್ಬೋದು, ನಮಗಿಂತ ಜಾಸ್ತಿ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿಬಿಡ್ಬೋದು, ಏನೇನೋ ಮಾಡ್ಬೋದು. ಆದರೆ ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣು ರೂಪಿ, ಅಗ್ರತಶ್ ನಾವು ಅದನ್ನು ಅವನು ಅಣಲಿ ಮರದ ಕೇಳೋಕ್ಕೆ ಕೂತ್ಕೊಂಡು ಜ್ಞಾನೋದಯ ಅದನ್ನು ಮರಿ. ಮೂಲ ಯಾವಾಗಲೂ ಮೂಲ ಮರೆತರೆ ಅವನು ನಿರ್ಮೂಲ ಅಂತಲೇ ಯಾವಾಗಲೂ ಹೇಳೋದು. ಯಾವಾಗಲೂ ಮೂಲ ಯಾರು ಮರಿತಾರೋ ಅದರಲ್ಲೂ ಅಧ್ಯಾತ್ಮದ ವಿಚಾರಗಳಲ್ಲಿ ಅಥವಾ ತನ್ನ ಹೊಟ್ಟೆಪಾಡ ಕಲಿತು ವಿದ್ಯೆಯಲ್ಲಿ ಮುಂದುವರಿಸ್ಕೊಂಡು ಹೋದರೆ ಮೂಲವರನ್ನು ಮರೆತರೆ ಅವನು ನಿರ್ಮೂಲ ಅನ್ನೋದು. ಅದನ್ನೇ ಬುದ್ಧ ಕೊನೆಯಲ್ಲಿ ಒಂದು ಸ್ಟೇಜಲ್ಲಿ ಹೇಳ್ತಾನೆ. ಅದನ್ನ ಬುದ್ಧನ ನಿರ್ವಾಣ ಸ್ಥಿತಿನ ನಾವು ಇನ್ನೂ ಹೋಗಿಲ್ಲ ನಾನು. ಆವಾಗ ನಾನು ನಿಮಗೆ ಅದಕ್ಕೆ ಸಂಬಂಧಪಟ್ಟ ಕೆಲವು ವಿಚಾರಗಳಿದೆ ಇದರಲ್ಲಿ ಶಬ್ದಾನುಕ್ರಮಣಿಕೆಯಲ್ಲಿ ಅದನ್ನು ಹೇಳೋಣ. ಈಗ ಸದ್ಯಕ್ಕೆ ಬಲಿಷ್ಠನಾದವನೇ ನನ್ನನ್ನು ಬಲಿಷ್ಠಗೊಳಿಸು.
ನಿನ್ನನ್ನು ನೋಡುತ್ತಿರಲು ನಾನು ದೀರ್ಘಾಯುಷಿಯಾಗಿರಲಿ. ಇಲ್ಲಿ ನೋಡಿ, ಒಂದು ನಾವು ಅಬ್ಸರ್ವ್ ಮಾಡಬೇಕಾಗಿರೋದೇನು ಅಂದರೆ, ನಾ ಯಾರು ಕಿರಿಯರು ನಮಗೆ ನಮಸ್ಕಾರ ಮಾಡಿದ್ರೆ ದೀರ್ಘಾಯುಷ್ಮಾನ್ ಭವ ಅಂತ ನಾವು ಮಾಡ್ತೀವಿ. ಫಸ್ಟ್ ಏನು ಅಂದರೆ, ನೀನು ಅಲ್ಲಿ ಅರ್ಥ ಏನು ಅಂದರೆ, ಬರೀ ಆಯಸ್ಸು ನಿಂಗೆ ಇರಲಿ ಅಂತ. ನಿನಗೆ ದೇವರು ಎಷ್ಟು ನೀನು ಹಣೆಯಲ್ಲಿ ಆಯಸ್ಸು ಬರೋದೇನು ಅಷ್ಟು ದಿವಸನೂ ಆನಂದವಾಗಿರು ಅಂತ ಅರ್ಥ. ಅದರಲ್ಲಿ ಒಳ ಅರ್ಥ ದೀರ್ಘಾಯುಷ್ಮಾನ್ ಭವ ಅಂದರೆ, ಇವರು ಯಾರೇ ಒಬ್ಬ ಗುರುವೇ ಆಗಲಿ ಯಾರೇ ಆಗಲಿ, ಇವನ್ ನಮ್ಮನ್ನು ಸೃಷ್ಟಿ ಮಾಡಿದ ಬ್ರಹ್ಮನು ಒಂದು ನ್ಯಾನೋ ಸೆಕೆಂಡ್ ಜಾಸ್ತಿ ಆಯಸ್ ಮಾಡಿ ಜಾಸ್ತಿ ಮಾಡೋಕ್ಕಾಗಲ್ಲ. ಆದರೆ ಎಷ್ಟು ದಿವಸ ನೀನು ಆಯಸ್ ನೀನು ಹಣ್ಣೇಲಿ ಬೆಳೆದಿದೆಯೋ ಅಷ್ಟು ದಿವಸ ನೀನು ಯಾವ ಒಳ್ಳೆ ಕೆಲಸ ಮಾಡ್ತೀಯೋ ಅದನ್ನು ಮುಂದುವರಿಸ್ಕೊಂಡು ಹೋಗು. ಅದರಲ್ಲಿ ನಿನಗೂ ಒಂದು ರೀತಿಯಾದ ಕೀರ್ತಿ, ಮನಸ್ಸಾಂತಿ ಮುಖ್ಯವಾಗಿರೋದು. ಯಾವ ಕೆಲಸದಲ್ಲಿ ನಮಗೆ ನಮ್ಮನೆಗೆ ಹೆಸರು ಕೀರ್ತಿ ಬರೋದು ಒಂದು ಪೋರ್ಷನ್ ಆಗ್ಬಿಡುತ್ತೆ, ನಿಮಗೆ ಆನಂದ ಸಿಗೋದು ನಿಜವಾಗ. ಯಾವುದೇ ಪ್ರೊಫೆಷನಲ್ಲಿ ನಿಮಗೆ ಆ ಪ್ರೊಫೆಷನ್ ಯು ಎಂಜಾಯ್ ಯುವರ್ ಪ್ರೊಫೆಷನ್ ಅಂತಾರೆ. ವೆನ್ ಯು ಎಂಜಾಯ್ ಯುವರ್ ಪ್ರೊಫೆಷನ್ ನಿಮ್ಮ ಕೀರ್ತಿ ಬರೋದು, ದುಡ್ಡು ಬರೋದು ಆಟೋಮೆಟಿಕ್. ಅದಕ್ಕೆ ನಾವು ತುಂಬ ಕಷ್ಟ. ವೆನ್ ಯು ಎಂಜಾಯ್ ಇಲ್ಲೂ ಅದೇ ಅರ್ಥ ಏನಂದರೆ, ನಿನ್ನನ್ನು ನೋಡುತ್ತಿರಲು ಅಂದರೆ ಇಲ್ಲಿ ಏನು ನೋಡ್ತಾ ಇರೋದು ಅಂತ ಹೇಳಿದ್ರೆ, ನಿನ್ನ ಜ್ಞಾನ, ಬುದ್ಧನ ಜ್ಞಾನ, ಬುದ್ಧನ ಒಂದು ರೀತಿ, ಬುದ್ಧನ ಒಂದು ಮಾರ್ಗ. ಬುದ್ಧ ಅವನು ಸಂಬುದ್ಧ, ಅವನು ಯಾವ ರೀತಿ ಬುದ್ಧ ಆದ ಅಂದರೆ, ಅವನು ಯಾವುದರಲ್ಲೂ ನಿರ್ಬದ್ಧನಾಗಿರ್ತಕ್ಕಂಥವನೇ ಬುದ್ಧ. ಅಂದರೆ ಯಾವುದು ಒಂದು ಕಟ್ಟಳೆಗೊಳಗಾಗಿಲ್ಲ, ಅವನು ಬಯಲಿಗೆ ಬಂದು ತಾನು ಕಂಡ ಸತ್ಯವನ್ನು ಅವನು ಬಲಿಷ್ಠನಾಗಿದ್ದ. ಅವನು ಬುದ್ಧ ಬಹಳ, ಅವನ ಫಿಸಿಕಲ್ ಆ್ಯಂಡ್ ಮೆಂಟಲ್ ಎರಡು, ಸ್ಪಿರಿಚುವಲ್ ಮೂರಲ್ಲ, ಅವನು ಮೂರು ಮಾರ್ಗಗಳಲ್ಲೂ ಕೂಡ ಅಗ್ರಗಣ್ಯನಾಗಿದ್ದರಿಂದ ಅವನು ಅಂಥವನನ್ನು ನೀನನ್ನು ನೋಡುತ್ತಿರಲು ನಾನು ದೀರ್ಘ. ಇಲ್ಲಿ ನಾನು ಅಂತ ಹೇಳ್ಕೊಂಡಾಗ ನಾವು ಯಾರ್ಯಾರು ಬುದ್ಧನ ಬಗ್ಗೆ ಚಿಂತನೆ ಮಾಡ್ತೀವೋ, ಮತ್ತು ಈ ಸಂಚಿಕೆಗಳನ್ನು ಇದುವರೆಗೂ 959 ಸಂಚಿಕೆ, ಅದರಲ್ಲಿ ಬುದ್ಧನ ಬಗ್ಗೆ ನಾವು 42 ಈಗ 43 ಸಂಚಿಕೆಯಲ್ಲಿ ಪ್ರಯಾಣ ಮಾಡ್ತಾಯಿದ್ದೀವಿ. ಇಂತಹ ನಾವು ಏನು ಕಂಡಿದ್ದೀವೋ, ಏನು ಕೇಳಿದ್ದೀವೋ, ಏನು ನೋಡಿದ್ದೀವೋ, ಅದು ನಮ್ಮನ್ನು ನಮ್ಮ ಎಷ್ಟು ಆಯಸ್ಸಿರುತ್ತೋ ನಮ್ಮ ಹಣೆಯಲ್ಲಿ ಬರೆದಷ್ಟು ಅಷ್ಟು ಕೂಡ ಆ ಪ್ರತಿ ನ್ಯಾನೋ ಸೆಕೆಂಡು ಕೂಡ ನಾವು ನಮ್ಮ ಆಯಸ್ಸಿಗೆ ಒಂದು ಬೆಲೆ ಬರಲಿ. ಬದುಕಿರೋದು ಇಂಪಾರ್ಟೆಂಟ್ ಅಲ್ಲ, ಹೌ ಲಾಂಗ್ ಯು ಲೀವ್ ಇಂಪಾರ್ಟೆಂಟ್ ಅಲ್ಲ, ಹೌ ಯು ಲೀವ್ ಅನ್ನೋದನ್ನೇ ಬುದ್ಧ ನಮಗೆ ಬುದ್ಧ ಮಾರ್ಗ ಅಂತ ಹೇಳಿ. ಬುದ್ಧನ ಈ ಅಷ್ಟಾಂಗ ಮಾರ್ಗದ ವಿಚಾರದಲ್ಲಿ ನಾವು ಯಾಕೆ ಈ ಪರ್ಟಿಕ್ಯುಲರ್ ಶಾಂತಿ ಮಂತ್ರ ಎಷ್ಟು ಚೆನ್ನಾಗಿದೆ ಅಂದರೆ, ಸಮ್ಯಕ್ ಕರ್ಮ ನಾವಿದ್ರೆ ವಾಟ್ ಯು ಸೋ ಸೋಷಲ್ ಯು ರೀಪ್. ನಾವು ಕರ್ಮ ಏನೋ ಒಂದು ಮಾಡಿಬಿಟ್ಟು, ನಾವು ಕೆಟ್ಟದ್ದು ಮಾಡಿಬಿಟ್ಟು ನಮ್ಗೆ ಒಳ್ಳೇದಾಗಲಿ ಅಂದರೆ ಹೇಗೆ ಸ್ವಾಮಿ? ನಾವು ಏನು ಮಾಡಿರ್ತೀವೋ ಅದಕ್ಕೆ ನಾವು ಅದಕ್ಕೂ ನ್ಯಾಯವಾಗಿ ಕರ್ಮ ಫಲಾನು ಅಪೇಕ್ಷಿಸಬಾರ್ದು ಅಂತ ಹೇಳೋದು. ನಮ್ಗೆ ಏನಿರೋದು ನಮ್ಮ ಡ್ಯೂಟಿ ಅಂದರೆ ಡೂ ಯುವರ್ ಡ್ಯೂಟಿ ಅಷ್ಟೇ, ಲೀವ್ ರಿಸಲ್ಟ್ ಟು ದಿ ಗಾಡ್. ನಾವು ಇಷ್ಟೊಂದು ಮಾಡಿದ್ದೀನಿ ನೋಡಿದೆ ನಾನೇನು ನನಗೇನು ಅದಕ್ಕೆ ತಕ್ಕ ಫಲ ಸಿಗಲಿಲ್ಲ ಅಂತ ಯಾವಾಗ ನಾವು ಅಲ್ಬತ್ಕೊಂಡ್ಬಿಡ್ತೀವೋ ಅದೆಲ್ಲವೂ ಡ್ರೈನ್ ಔಟ್ ಆಗುತ್ತಂತೆ. ಸುಮ್ಮನೆ ಯು ಮಸ್ಟ್ ಫೀಲ್ ಹ್ಯಾಪಿ, ಅದನ್ನೇ ಹೇಳಿರೋದು. ಯಾವಾಗ ಬಲಿಷ್ಠನ ಆಗೋದು, ಯಾವಾಗ ನಾವು ಬಲಿಷ್ಠನ ಆಗ್ತೀವಿ ಅಂದರೆ ನಮ್ಮ ಕೆಲಸದಲ್ಲೇ ನಾವು ಈಗ ಈ ಸಂಚಿಕೆ 12:02 ಈ 959 ಸಂಚಿಕೆ ಮಾಡ್ತಾಯಿದ್ದೀನಿ ನಾನು, ಆಗಲೇ 14 ಆಗೋಯಿತು. ಈ 14 ನಾನು ಏನು ಎಂಜಾಯ್ ಮಾಡಿದ್ದೀನೋ, ಯಾವ ವಿಚಾರದಲ್ಲಿ ಯಾವ ಶಾಂತಿ ಮಂತ್ರದ ಬಗ್ಗೆ ನಾನು ಕೊಂಚ ಚಿಂತನೆ ಮಾಡಿದ್ನೋ ಅದಷ್ಟು ಮಹಾತಾಯಿ ನಂಗೆ ಕೊಟ್ಟಿರೋ ಒಂದು ಜ್ಞಾಪಕ ಶಕ್ತಿಯಿಂದ ಅಷ್ಟೆ. ಆಮೇಲೆ ನಂಗೆ 4 ಮಾತಾಡೋದಕ್ಕೆ ನೀವೆಲ್ಲ ನನಗೆ ಅದರ ಬಗ್ಗೆ ಕೊಟ್ಟ ಒಂದು ಫೀಡ್ಬ್ಯಾಕಿಂದ ಇಷ್ಟರಿಂದ ಬಂತು. ನಾನು ಇನ್ನಷ್ಟು ಇಂಥವರಿಂದ ಬಂದಿರೋದ್ರಿಂದ ಇನ್ನಷ್ಟು ಹೇಳಬೇಕು ಅಂತ ನನಗೊಂದು ಸಂತೋಷ ಬರುತ್ತೆ. ಆಮೇಲೆ ಇದುವರೆಗೂ ಆಗಿರೋದರಲ್ಲಿ ನನಗೊಂದು ಆನಂದ ಸಿಕ್ಕಿದೆಯಲ್ಲ, ಅದೇ ಸಮ್ಯಕ್ ಕರ್ಮ. ಕೆಲಸದಲ್ಲಿ ನಮಗೆ ಸಿಕ್ಕೋ ಸಂತೋಷ ಅದರ ಫಲದಿಂದ ಸಿಗೋದು ಒಂದು ಗಳಿಗೆ. ನಮಗೆ ಯಾರೋ ಒಂದು ಕೆಲಸ ಮಾಡ್ತೀವಿ ನಾವು, ನಮಗೆ ಅದು ಒಂದು ಯಾವುದೋ ಒಂದು ಸುಮ್ಮನೆ ಉದಾಹರಣೆಗೆ ನಾನು ಹೇಳ್ತಾ ಇರೋದು, ಯಾವುದೋ ಒಂದು ಪುಸ್ತಕ ಬರೆದಿದ್ದೀನಿ ಅದಕ್ಕೊಂದು ಅಷ್ಟು ರಾಯಲ್ಟಿಯಿಂದ ಬಂದುಬಿಡುತ್ತೆ, ಇನ್ನೊಂದು ಎಕ್ಸ್ಟ್ರಾ 100,000 ಲಾಯಲ್ಟಿ ತಂದ್ಕೊಳ್ಳಿ, ಅದು 1 ಒಂದು ಚೆಕ್ಕೋ ಅಥವಾ ಒಂದು ಅಕೌಂಟ್ ಕ್ರೆಡಿಟ್ ಆದರೆ ನಮ್ಗೆ ಅದು ನೋಡಿಕೊಂಡು ಎಂಟ್ರಿ ಹಾಕಿಸ್ಕೊಂಬಿಟ್ಟು ಒಂದು ಗಳಿಗೆ ಆಗೋಗುತ್ತೆ, ನಮ್ಗೆ ಫಿನಿಷ್ಡ್ ಅದು. ಆದರೆ ಆ ಪುಸ್ತಕದೊಳಗಿರೋ ಕಂಟೆಂಟ್ ಇದೆಯಲ್ಲ, ಅದು ತೆಗೆದು ನೋಡಿದಾಗ ನಮಗೆ ಆ ಅಕೌಂಟ್ಸ್ದು 4 ಪಾಸ್ಬುಕ್ಕಲ್ಲಿ ನೋಡೋದು ಅಥವಾ ಅದನ್ನೊಂದು ತಿರ್ಗಾ ಯಾವುದೇ ಒಂದು ಇನ್ನು ರೀಇನ್ವೆಸ್ಟ್ ಮುಗಿದೋಯ್ತು ಅದ್ರ ಕತೆ, ಇನ್ನು 5 ಇನ್ವೆಸ್ಟ್ ಮಾಡಿಬಿಟ್ಟು ಡಬಲ್ ಆಯಿತು ಅಂತ. ಸಿ ಅದು ನಿಜವಾಗ್ಲೂ ಡಬಲ್ ಆಗೋದು ಅಂದರೆ, ಈಗ ಈ ಪುಸ್ತಕ ಅಂತ ಇಟ್ಕೊಳ್ತೀನಿ, ಹಾ ಇದರಲ್ಲಿ ಎಷ್ಟು ಚೆನ್ನಾಗಿದೆ. ಆದರೆ 1,00,000 ಯಾಕೆ ಅದು ಬಲಿಷ್ಠತೆ, ಅದೇ ಕರ್ಮ, ಬುದ್ಧ ಮಾಡಿದ್ದು ಅದನ್ನೇ. ಅವನು ಅದಕ್ಕೆ ಅವನು ಹೇಳೋದೇನು ಅಂದರೆ, ಸಮ್ಯಕ್ ಕರ್ಮ ಅಂದರೆ ಒಳ್ಳೆ ಕೆಲಸ ಮಾಡಿದೆ ಅಂದರೆ, ನೆರೆಯವರ ಮನೋಭಾವಗಳ ಬಗ್ಗೆ, ಹಕ್ಕುಗಳ ಬಗ್ಗೆ ಗೌರವದಿಂದ ಮಾತನಾಡ್ಬೋದು, ಪ್ರವರ್ತಿಸುವುದು ಅಂತಾನೆ. ಅಂದರೆ ನಮ್ಮ ನಡವಳಿಕೆ ಇದೆಯಲ್ಲ, ನಾವು ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್, ಬರೀ
ನಿನಗೆ ಮಾತ್ರ ನೀ ಏನೇನೋ ಮಾಡಿ ಕಡ್ದು ಕಟ್ಟೆ ಹಾಕಿದ್ಯಾ, ದಬ್ಬ ಹಾಕಿದೆಯಾ, ಅದಕ್ಕೆ ಮಾತ್ರ ಗೌರವ ಕೊಟ್ಟಿಲ್ಲ ಅಂತ ಅಲ್ಬತ್ಕೊಳ್ಳೋ ಬದಲು ಫಸ್ಟ್ ಯು ಗಿವ್ ಇಟ್ ವಿಲ್ ಕಮ್ ಆಟೋಮೆಟಿಕಲಿ ಡಬಲ್ ಅಂತ ಹೇಳೋದು. ನಾವು ಇನ್ವೆಸ್ಟ್ ಮಾಡಿದ್ರೆ ಈಗ ಎಷ್ಟೋ ವರ್ಷಕ್ಕೆ ಒಂದಿಷ್ಟು ದುಡ್ಡನ್ನೇ ತೊಗೊಳ್ಳ, ಎಷ್ಟೋ ಒಂದಿಷ್ಟು ಬ್ಯಾಂಕಲ್ಲಿ ಆ ಇಂಟ್ರೆಸ್ಟ್ ಬರೋದು 13 ವರ್ಷಕ್ಕೋ 14 ವರ್ಷಕ್ಕೋ ಡಬಲ್ ಆಗುತ್ತೆ. ನಾವು ಮೇಯ್ನ್ ಕ್ಯಾಪಿಟಲ್ ಬಂಡವಾಳನೇ ಹಿಡಿದ್ರೆ ಡಬಲ್ ಆಗಲಿ ಅಂದ್ರಾಗತ್ತೆ ಫಸ್ಟ್. ಆಮೇಲೆ ಆ ಫಸ್ಟ್ ಕ್ಯಾಪಿಟಲ್ ಇಡೋಕ್ಕೆ ನೀವು ಆ ಬಂಡವಾಳನ ಸಂಪಾದಿಸಿರ್ಬೇಕು ನೋಡಿ ಎಷ್ಟು ಹಿಂದೆ. ಅದಕ್ಕೆ ಹೇಳೋದು ನಮ್ಮಲ್ಲಿ ಆಗಾಮಿ ಸಂಚಿತ ಪ್ರಾರಬ್ಧ ಮೂರು ಕರ್ಮ ಮಾಡಬೇಕಾಗುತ್ತೆ. ಒಂದು ನಾವು ದುಡ್ಡು ಮೊದಲು ಅದು ಅಪಮಾರ್ಗದಿಂದಲ್ಲ ಕೂಡಿಟ್ಟ ಹಣ ಅದು ತೋರಿಸ್ಬೇಕು ಅದು ಇಡಬೇಕು, ದಟ್ ಇಸ್ ಕ್ಯಾಪಿಟಲ್. ಆಮೇಲೆ ಅದನ್ನು ಹೂಡಿಕೆ ಮಾಡಬೇಕು, ಡಬಲ್ ಆಗುತ್ತೆ ಅದು, ಎಷ್ಟು ವರ್ಷನೂ ಅಷ್ಟು ಹೂಡಿಕೆ ಬೇಕು. ಆಮೇಲೆ ಅದನ್ನು ನೋಡಿ ಮುಂದೆ ಬರ್ತದಲ್ಲ ಅದೇ ನಮ್ಮ ಕರ್ಮಫಲ. ಆಗ ಅದನ್ನ ರೀಇನ್ವೆಸ್ಟ್ ಅಷ್ಟಕ್ಕೆ ಸಾಕಾಗೋದಿಲ್ಲ. ವಿದ್ಯೆ ಅನ್ನೋದು ಅದು ಅವತ್ತಕ್ಕೆ ಸಾಕಾಗಿತ್ತು, ಅದು ಅದೇ ನಮ್ಮಲ್ಲಿ ಇನ್ಫ್ಲೇಷನ್ ಅನ್ನೋದು. ನಾವು ಈಗ ತಿಳ್ಕೊಂಡಿರೋ ಜ್ಞಾನ ನನ್ನ ಮುಂದಿನ ಸಂಚಿಕೆಯ ಹೊತ್ತಿಗೆ ಇದು ಸ್ಟೇಲ್ ಆಗಿಬಿಟ್ಟಿರುತ್ತೆ. ಅಷ್ಟೊತ್ತಿಗೆ ಜ್ಞಾನ ಯೂನಿವರ್ಸಲ್ಲಿ ಪ್ರತಿ ನ್ಯಾನೋ ಸೆಕೆಂಡ್ಗೆ ಎಷ್ಟೋ ನಾಟಿಕಲ್ ಮೈಸಲ್ಲಿ ಮುಂದೆ ಹೊರಟೋಗಿರುತ್ತೆ ಜ್ಞಾನ ಅನ್ನೋದು. ಯಾವುದಾದರೂ ಅದಕ್ಕೆ ಜ್ಞಾನ ಅನ್ನೋದು ಜ್ಞಾನ ವಾಹಿನಿ, ಜ್ಞಾನ ಹರಿತಾ ಇರುತ್ತೆ. ಈಗ ನೀವು ಒಬ್ಬ ಯಾವುದೇ ಒಬ್ಬ ಮೆಡಿಕೋಸ್ ಡಾಕ್ಟ್ರಿಗೆ ನಾವು ಒಂದು ಕಂಡಿದ್ದಿರ್ತೀವಿ ಅದು ಇವತ್ತಕ್ಕೆ ಸರಿ, ಆಮೇಲೆ ಅದಕ್ಕೆ ಇನ್ನೇನಾಗಿ ಅದರ ಪ್ರಿಪರ್ಕಷನ್ ಸೈಡ್ ಎಫೆಕ್ಟ್ಸ್ ಏನು ಅದನ್ನು ಹೇಗೆ ಅವಾಯ್ಡ್ ಮಾಡೋದು ಇನ್ನಷ್ಟು ಕರೀತಾರೆ. ಸೊ ಈ ಅದೇನಾಗುತ್ತೆ ಅದಕ್ಕೆ ಒಂದು ಹೇಳ್ತಾರೆ. ಇನ್ನೊಂದು ಟ್ಯಾಬ್ಲೆಟ್ಸ್ಗಳಲ್ಲೇ ನೋಡಿ ಕೊಟ್ಟಿರ್ತಾರೆ ಯಾವುದೋ ಒಂದು 10 ವರ್ಷದಿಂದ ಒಂದು ಆಮೇಲೆ ನೋಡಿ ಅದಕ್ಕಿಂತ ಜಾಸ್ತಿ ಕಾರ್ಯಕ್ಷಮತೆ ಇದೆ. ನೀವು ಅದನ್ನು ಹಾಗೆ ಎರಡು ತೊಗೊಳ್ಳೋದು ಒಂದೇ, ಬೆಳಗ್ಗೆ ಇದನ್ನು ಒಂದು ಅದರಲ್ಲಿ 0.5G ತೊಗೊಳ್ಳೋದು ಒಳ್ಳೆಯದು ಅಂತ ಹೇಳ್ತಾರೆ. ಅದಕ್ಕೆ ಎಕ್ಸ್ಪರ್ಟೈಸ್ ಬೇಕು ಅನ್ನೋದು ಚೇಂಜ್ ಆಗ್ತಿರುತ್ತೆ. ಅದನ್ನೇ ಅವನು ಹೇಳೋದು ಇಂಪಾರ್ಟೆಂಟಲ್ಲಿ ನಾನು ಯಾಕೆ ಇದಕ್ಕೆ ಜಾಸ್ತಿ ಒತ್ತು ಕೊಡ್ತಿದ್ದೀನಿ ಅಂದರೆ ಕರ್ಮ ಸಮ್ಯಕ್ ಕರ್ಮ ನೆರೆಯವರ ಮನೋಭಾವಗಳ ಬಗ್ಗೆ ಹಕ್ಕುಗಳ ಬಗ್ಗೆ ಗೌರವದಿಂದ ಪ್ರವರ್ತಿಸುವುದು ಜೀವ ಹಿಂಸೆ ಮಾಡದಿರುವುದು ಇವುಗಳನ್ನು ಇದರಲ್ಲಿ ಸಮ್ಯಕ್ ನೋಡಿ. ಈಗ ಅದೇ ನೆರೆಹೊರೆಯವರು ಯಾರಂದರೆ ಈಗ ನೋಡಿ ನಮಗೆ ಸುತ್ತ ಗ್ಲೋಬಲ್ ವಿಲೇಜ್ ಆದ್ದರಿಂದ ಯುರೋಪಿಯನ್ ಕಂಟ್ರೀಸಿಂದ ನಮಗೆ ನೆರವು ಬರ್ತಾ ಇದೆ. ಮೊದಲು ಇಲ್ಲ ಅಂದವರು ಈಗ ಒಂದು ರೀತಿಯಾದ ನಮ್ಮ ನಾವೆಲ್ಲ ಏನು ಹೇಳ್ತಿದ್ವಿ ಲೋಕಾ ಸಮಸ್ತ ಸುಖಿನೋ ಭವಂತು ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಅದು ಲಿಟರಲ್ಲಾಗಿ ಈಗ ಬರ್ತಾ ಇದೆ. ಪ್ರತಿಯೊಬ್ಬರು ಕೂಡ ನಾವು ಒಂದು ಒಮ್ಮತ ಸಮ್ಮತ ಬೌದ್ಧ ಮತ ಅದೇ ಒಮ್ಮತ ಸಮ್ಮತ ಅಂತ ನಾವೆಲ್ಲರೂ ಆಲ್ ಹ್ಯೂಮನ್ ಬೀಯಿಂಗ್ಸ್ ನಮಗೆಲ್ರಿಗೂ ಯಾರಿಗೆ ಅದಕ್ಕೆ ಹೇಳೋದು ದೊರೆ ಹುಣ್ಣು ಕುಂಬಾರನ ಹುಣ್ಣು ಅಂತ ಕರಿತೀವಿ ಎರಡೂ ಹುಣ್ಣೆ. ಯಾವುದಾದರೂ ಕೂಡ ಅದು ದೊರೆಗೋಸ್ಕರ ಏನು ಈಗ ನಮಗೆ ಚಿನ್ನ ಮಾಸ್ಕು ಅಥವಾ ಇದೆಲ್ಲ ಹಾಕ್ಬೇಕು ಅಂತ ಹೇಳಿದ್ರೆ ಇದರಲ್ಲಿ ಎಂಥದ್ದು ಈ ಆಕ್ಸಿಜನ್ ಕೊಡ್ಬೇಕಾದ್ರೆ ಇಲ್ಲಿ ಸ್ವಲ್ಪ ಚಿನ್ನದ ಸೇರಿಸ್ಬಿಟ್ಟು ಪಾಪ ತುಂಬ ಶ್ರೀಮಂತರು ಅಂತ ಇಲ್ಲ. ಆ ಚಿನ್ನದ ಕೊಟ್ಟಿಟ್ಟಿಗೆ ಇನ್ನೂ ಬೇಗ ಒಂದೇ ಸೆಕೆಂಡಲ್ಲಿ ಇನ್ನೊಂದು 3 ದಿವಸ ಹೋಗೋ ಪ್ರಾಣ ತಕ್ಷಣ ಹೊರಟೋಗಿರ್ತೇವೆ. ಶ್ರೀಮಂತರು ಅವ್ರಿಗೆ ಸ್ವಲ್ಪ ಚಿನ್ನದ ಕೊಡೋಣ ಅಂತ ಕೊಡೋಕ್ಕಾಗಲ್ಲ. ದ ಆಕ್ಸಿಜನ್ ಈಸ್ ಪ್ಯೂರ್ ಅಂದರೆ ಗಾಳಿ ಹಿಂದಿನ ಸಂಚಿಕೆಯನ್ನು ನಾವು ಹೇಳಿದ್ದೀವಿ ನೋಡಿ ನಮ್ಮ ಒಳ್ಳೆಯ ಗಾಳಿಯು ನಮಗೆ ಬೇಯಿಸಲಿ ಅಂದರೆ ಅರ್ಥ ನಮಗೆ ಒಳ್ಳೆ ಜ್ಞಾನ ಪಸರಿಸಲಿ ಅಂತ. ಆ ದೃಷ್ಟಿಯಿಂದ ನಾವು ಬುದ್ಧನ ಈ ಸಮ್ಯಕ್ ಕರ್ಮನ ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡು ಈ ಸಂಚಿಕೆಯಲ್ಲಿ ನಮ್ಮ ಜೀವನ ಕರ್ಮಜೀವ ಅದಕ್ಕೆ ನಾವು ಕೆಲವ್ರನ್ನ ಹೇಳುವಾಗಲೇ ಕೆಲಸ ಮಾಡೋರನ್ನ ಏನಂತ ಗೊತ್ತ ನಾವು ಬಿಡಿಯವರು ಅವ್ರು ಯಾವುದನ್ನು ಅಪೇಕ್ಷಿಸಿದ್ರು ಅವ್ರ ಒಂಥರ ಕರ್ಮಜೀವಿ ಇದ್ದೀವಿ. ಆಮೇಲೆ ಇನ್ನು ಕೆಲವ್ರನ್ನ ಬುದ್ಧಿಜೀವಿ ಇದ್ದೀವಿ. ಸೊ ಈ ಕರ್ಮ ಮತ್ತು ಬುದ್ಧಿಗೆ ಮುಂದಿನ ಜೀವಿ ಯಾರು ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ. ಅಲ್ಲಿವರೆಗೆ ನಮಸ್ಕಾರ.